ವೆಟಯನ್ ದ ಹಂಟರ್ ಇದು ರಜನಿಕಾಂತ್ ಅವರು ಆಕ್ಟ್ ಮಾಡಿ ಟಿ ಜೆ ಜ್ಞಾನವೇಲ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ ಕಥೆ ವಿಚಾರಕ್ಕೆ ಬಂದ್ರೆ ಎನ್ಕೌಂಟರ್ ಅನ್ನೋದನ್ನೇ ಕರಗತ ಮಾಡ್ಕೊಂಡಿರೋ ಒಬ್ಬ ಪೊಲೀಸ್ ಆಫೀಸರ್ ಅದನ್ನ ಪ್ರಬಲವಾಗಿ ಖಂಡಿಸೋದಕ್ಕೆ ನಿಂತಿರೋ ಇನ್ನೊಂದು ಪಾತ್ರ ಇವರಿಬ್ಬರ ಈ ಐಡಿಯಾಲಜಿಕಲ್ ಕ್ಲಾಶ್ ನಡುವೆನೆ ಒಂದು ಮರ್ಡರ್ ಕೇಸ್ ಸಿಗತ್ತೆ ಪೊಲೀಸ್ನವರಿಗೆ ಸೊ ಅದು ಯಾರದ್ದು ಅಂಡ್ ಆ ಇನ್ವೆಸ್ಟಿಗೇಷನ್ ಮೂಲಕ ಕಥೆ ಎಲ್ಲೆಲ್ಲಿಗೆ ಡ್ರೈವ್ ಮಾಡ್ಕೊಂಡು ಹೋಗಿದೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು ಇನ್ನ ಆಕ್ಚುಯಲ್ ಆಗಿ ಫಿಲ್ಮ್ ಹೇಗಿದೆ ಇಷ್ಟ ಆಯ್ತು ಏನೆಲ್ಲ ಕಷ್ಟ ಆಯ್ತು ಇದೆಲ್ಲದ್ರ ಬಗ್ಗೆನೂ ಡೀಟೆಂಡ್ ಆಗಿ ಮಾತಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಗೆ ಹೊಸಬ್ರಾಗಿದ್ರೆ ಮಾಡುವಂತ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇಲ್ಲಿನ ಪಾಸಿಟಿವ್ಸ್ ಕಡೆ ಬಂದ್ರೆ ಮೊದಲನೇದಾಗಿ ಪ್ಲಾಟ್ ಹಾಗೆ ಅಲ್ಲಿ ತಗೊಂಡಿರೋ ವಿಷಯಗಳು ಅಂತ ಹೇಳ್ಬೋದು ಎನ್ಕೌಂಟರ್ ಅನ್ನೋದೇನಿದೆ ಅದು ಯಾವಾಗ್ಲೂ ಡಿಬೇಟ್ ಅನ್ನ ಎಳೆದು ತರೋತ ಟಾಪಿಕ್ ಅದು ಸರಿನಾ ತಪ್ಪಾ ಅದರಿಂದ ಸೊಸೈಟಿ ಮೇಲೆ ಏನ್ ಪರಿಣಾಮ ಬೀರ್ತಾ ಇದೆ ಲಾ ಅಂಡ್ ಆರ್ಡರ್ನ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಮುಖ್ಯವಾಗಿ ಹ್ಯೂಮನ್ ರೈಟ್ಸ್ ಇವುಗಳ ಬಗ್ಗೆ ಅಷ್ಟೊಂದೆಲ್ಲ ತೋರ್ಸಿಲ್ಲ ಅಂತ ಅಂದ್ರೂ ಆ ವಿಷಯ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ಅದಕ್ಕೆ ಅಂತ ಬರ್ದಿರೋ ಅಮಿತಾಬ್ ಬಚ್ಚನ್ ಅವರ ಪಾತ್ರ ಕ್ಯಾರೆಕ್ಟರ್ ಆರ್ ಕೂಡ ಸಖತ್ತಾಗಿತ್ತು ಜೊತೆಗೆ ಅವ್ರ ಕಡೆಯಿಂದ ಅಲ್ಲಲ್ಲಿ ಪವರ್ಫುಲ್ ಡೈಲಾಗ್ಸ್ ಕೂಡ ಬಂದಿದೆ ಇನ್ನು ಆ ಮರ್ಡರ್ ಕೇಸ್ ಕೂಡ ಅಟೆನ್ಷನ್ ಪಡ್ಕೊಳ್ತು ಅಂಡ್ ಅದು ಇಡೀ ಸಿನಿಮಾಗೆ ಕ್ರೈಮ್ ಇನ್ವೆಸ್ಟಿಗೇಷನ್ ರೂಪನ ಕೊಟ್ಟಿದೆ ಆಲ್ಸೋ ಜ್ಞಾನವೇಲ್ ಅವರ ಸ್ಟ್ರೆಂತ್ ಏನಂದ್ರೆ ಈ ಸೋಶಿಯೋ ಪೊಲಿಟಿಕಲ್ ಇಶ್ಯೂಸ್ ಸಾಮಾಜಿಕ ಕಡಕಡೆ ಇರುವಂತಹ ವಿಷಯಗಳನ್ನ ಅತಿ ಗ್ರೌಂಡೆಡ್ ಆಗಿ ತೋರಿಸೋದು ಆದ್ರೆ ಈ ಸಲ ಇದು ರಜನಿಕಾಂತ್ ಅವರ ಸಿನಿಮಾ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ ಎಲ್ಲದನ್ನೂ ತುಂಬಾನೇ ಸೂಪರ್ ಫಿಷಿಯಲ್ ಆಗಿ ಹೇಳಿ ಮುಗಿಸಿದರೆ ಯಾವುದಕ್ಕೂ ಅಷ್ಟು ಡೆಪ್ ಅಂತ ಕೊಟ್ಟೇ ಇಲ್ಲ ಸ್ಟಿಲ್ ಆ ರೀತಿ ವಿಷಯಗಳನ್ನ ಸಣ್ಣದಾಗಿ ಇನ್ಕ್ಲೂಡ್ ಮಾಡಿ ಮೆಸೇಜ್ ಕೊಡೋದಕ್ಕೆ ನೋಡಿದ್ದು ಇಷ್ಟ ಆಯ್ತು ಇನ್ನು ರಜನಿಕಾಂತ್ ಅವರಿಗೆ ಅಂತ ಕಮರ್ಷಿಯಾಲಿಟಿ ಇದೆ ಆದ್ರೆ ಈ ಸಲ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ಸ್ಟೋರಿ ಡ್ರಿವನ್ ಆಕ್ಟರ್ ಆಗಿ ಅಂಡ್ ಪರ್ಫಾರ್ಮೆನ್ಸ್ ಕೂಡ ಆ ಪಾತ್ರಕ್ಕೆ ಏನು ಬೇಕಿತ್ತೋ ಅದಕ್ಕೆ ತಕ್ಕ ಹಾಗಿತ್ತು ಆಲ್ಸೋ ಫಹದ್ ಅವರ ಕ್ಯಾರೆಕ್ಟರ್ನ ತುಂಬಾನೇ ಲೈವ್ಲಿ ಆಗಿ ಇಟ್ಟಿದ್ದಾರೆ ಅಂಡ್ ಸುಮಾರು ಕಡೆ ಆ ಪಾತ್ರ ಒಳ್ಳೆ ಕ್ಯೂವತ್ನ ಸಹ ತಂದಿದೆ ಅಂತ ಹೇಳ್ತೀನಿ ಅದೇ ಅವ್ರ ಬಗ್ಗೆ ಇಲ್ಲಿ ಹೆಚ್ಚು ಹೇಳೋ ಹಾಗೆ ಏನೂ ಇರ್ಲಿಲ್ಲ ಇಡೀ ಸಿನಿಮಾನ ಡಿಸೆಂಟ್ ಆಗಿ ಕ್ಯಾರಿ ಮಾಡಿದ್ದಾರೆ ತಮ್ಮ ಬಿ ಜಿ ಎಂ ಇಂದ ಅಂಡ್ ಹಂಟರ್ ಬಂದ ಸಾಂಗ್ ಏನಿದೆ ಅದು ರಜನಿಕಾಂತ್ ಅವರ ಪಾತ್ರನ ಅವರ ಪ್ರೆಸೆನ್ಸ್ ಅನ್ನ ಚೆನ್ನಾಗಿ ಎಲಿವೇಟ್ ಮಾಡಿದೆ ಇನ್ನು ಇದರ ನೆಗೆಟಿವ್ಸ್ ಸಿನಿಮಾ ಪ್ರೆಸೆಂಟೇಷನ್ ಅಲ್ಲೇ ಆಗ್ಲಿ ಸ್ಟೋರಿ ಟೆಲ್ಲಿಂಗ್ ಅಲ್ಲೇ ಆಗ್ಲಿ ಇಂಪ್ರೆಸ್ ಮಾಡ್ಲಿಲ್ಲ ಎಸ್ಪೆಷಲಿ ಸ್ಟಾರ್ ಹೀರೋ ಸಿನಿಮಾಗೆ ನಾವೆನ್ನ ಬರೋದೇ ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಆದ್ರೆ ಈ ಸಿನಿಮಾ ಆ ತರದ ಅನುಭವವನ್ನ ಕೊಡೋದ್ರಲ್ಲಿ ಕಂಪ್ಲೀಟ್ಲಿ ಫೈಲ್ ಆಗಿದೆ ಕಮರ್ಷಿಯಾಲಿಟಿ ಅನ್ನೋದು ಬೇಕು ಬಟ್ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು ಇಡೀ ಸಿನಿಮಾನೇ ರೊಟೀನ್ ಅನ್ಸ್ ಬಿಡುತ್ತೆ ಅದರಲ್ಲೂ ಈ ರೀತಿ ಪ್ರೆಡಿಕ್ಟೇಬಲ್ ಸ್ಟೋರಿ ಲೈನ್ ಇಟ್ಕೊಂಡು ಸ್ಟಾರ್ ದಮ್ಗೋಸ್ಕರ ಒಂದಿಷ್ಟನ ಬರ್ಕೊಂಡು ಹೇಳ್ತಿದ್ದೀರಾ ಅಂದಾಗ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಆದ್ರೂ ಸಿಗ್ಲೇಬೇಕು ಆದ್ರೆ ಸಿನಿಮಾ ಹೇಗಿದೆ ಅಂದ್ರೆ ಒಂದ್ ಕಡೆ ಕಂಟೆಂಟ್ ಓರಿಯೆಂಟೆಡ್ ಅಲ್ಲ ಇನ್ನೊಂದ್ ಕಡೆ ಮಸಾಲಾ ಆಕ್ಷನ್ ಫಿಲ್ಮೂ ಅಲ್ಲ ಹಾಗೆ ಇನ್ವೆಸ್ಟಿಗೇಷನ್ ಇದೆ ಬಟ್ ಪೂರ್ತಿ ಅದರ ಪ್ರೊಸೆಸ್ ಒಳಗೂ ಇಲ್ದಿಲ್ಲ ಲೈಕ್ ಎಲ್ಲಾ ವಿಭಾಗನೂ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದ್ದಾರೆ ಆದ್ರೆ ಅದರ ರಿಸಲ್ಟ್ ಅಷ್ಟೊಂದು ಹಿಡಿಸ್ಲಿಲ್ಲ ಅಂತ ಹೇಳ್ತೀನಿ ಹಾಗೆ ಕೊನೆಯದಾಗಿ ರಜನಿಕಾಂತ್ ಅವರ ಏಜ್ ಫ್ಯಾಕ್ಟರ್ ನ ಗಮನದಲ್ಲಿಟ್ಕೊಂಡು ಆಕ್ಷನ್ಸ್ ನ ಡಿಸೈನ್ ಮಾಡಬೇಕಾಗಿತ್ತು ಆದ್ರೆ ನೆಲ್ಸನ್ ಅವರು ತೋರಿಸಿದಂತ ಇಂಟೆಲಿಜೆನ್ಸ್ ನ ಇಲ್ಲಿ ಅವರು ರೆಪ್ಲಿಕೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಟೋಟಲ್ ಆಗಿ ಇದೊಂದು ಅಬೋ ಆವರೇಜ್ ಸಿನಿಮಾ ಇಲ್ಲಿ ವಿಷಯಗಳೇನೋ ಚೆನ್ನಾಗಿದೆ ಬಟ್ ಅದನ್ನ ತೋರಿಸಿರುವಂತ ವಿಧಾನ ಅಷ್ಟು ಸರಿ ಹೋಗ್ಲಿಲ್ಲ ಅಗೇನ್ ಉದ್ದೇಶ ಚೆನ್ನಾಗಿದ್ರು ಸಿನಿಮಾ ರುಟೀನ್ ಆಗಿ ಹೋಗ್ತಾ ಇದೆ ಗೊತ್ತಿರೋ ಪಾಯಿಂಟ್ಗೆನೆ ಬರೋದಕ್ಕೆ ತುಂಬಾ ಸಮಯ ತಗೋತಾ ಇದಾರೆ ಅಂತ ಅನಿಸ್ಬಿಡ್ತು ಎನಿವೇಸ್ ಇದು ಡೈರೆಕ್ಟರ್ ಅವ್ರಿಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ ಅಂಡ್ ಐ ಥಿಂಕ್ ಅವರು ತಮ್ಮ ಸ್ಟ್ರಾಂಗ್ ಝೋನ್ ಗೆ ವಾಪಸ್ ಬಂದ್ರೇನೆ ಒಳ್ಳೇದು ಸರಿ ನಾನಂತೂ ಹೇಳಿದ್ದಾಯ್ತು ಇನ್ನ ನಿಮಗೆ ಸಿನಿಮಾ ಬಗ್ಗೆ ಏನಾದ್ರೂ ಹೇಳೋದಕ್ಕಿದ್ರೆ ಅಥವಾ ಆಲ್ರೆಡಿ ನೋಡಾಗಿದ್ರೆ ನಿಮಗಿದು ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಡಿಸ್ಕಷನ್ಸ್ ಮಜವಾಗಿರುತ್ತೆ ಸೈನಿಂಗ್ ಆಫ್ ಲಿಖಿತ್